ನಮಸ್ತೆ ಫ್ರೆಂಡ್ಸ್. ನೋಡ್ ನೋಡ್ತಾ ಅರ್ಜುನ ಇಹಲೋಕವನ್ನು ತ್ಯಜಿಸಿ 11 ದಿನ ಆಯಿತು. ಅಂದರೆ ಅವನನ್ನು ಮಣ್ಮಾಡಿ ಇವತ್ತಿಗೆ 11 ದಿವಸ. ಅವನ ಈ ಒಂದು 11 ದಿವಸದ ಪೂಜೆಯನ್ನು ಮಾಡಲಿಕ್ಕೆ ಅರ್ಜುನನ ಮಾವುತ ಮತ್ತು ಕಾವಡಿ ಕುಟುಂಬದವರು ಬಂದಿದ್ದರು. ಹಾಗೆ ನಾವು ಕೂಡ ಅದಕ್ಕೆ ಹೋದ್ವಿ. ಹೋಗೋಕ್ಕೂ ಮುಂಚೆ ಅದೊಂದು ನಿಜವಾಗ್ಲೂ ದಟ್ಟವಾದಂಥ ಅರಣ್ಯ ಪ್ರದೇಶ ಅಂತ ಹೇಳ್ಬೋದು. ಹಾಗೆ ನಾವು ಸರಿಸುಮಾರು ಮೇನ್ ರೋಡಿಂದ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ತನಕ ಒಳಗಡೆ ಹೋಗ್ಬೋದು. ಅಂತ್ಯಕ್ರಿಯೆ ದಿನ ನಮಗೆ ಯಾವುದೇ ಕಾರ್ಗಳನ್ನು ಒಳಗಡೆ ಬಿಡಲಿಲ್ಲ. ಹಾಗಾಗಿ ನಾವು 2-2 ಅರೌಂಡ್ 3 ಕಿಲೋಮೀಟರ್ಸ್ ತನಕ ನಾವು ನಡ್ಕೊಂಡು ಆ ಒಂದು ಕಾಡಿನ ಪ್ರದೇಶದಲ್ಲಿ ಹೋಗಬೇಕಾಯಿತು. ಬಟ್ ಇವತ್ತು ಆಲ್ಮೋಸ್ಟ್ ಅಷ್ಟೊಂದೇನು ರಿಸ್ಟ್ರಿಕ್ಷನ್ ಇಲ್ಲದೇ ಇದ್ದರಿಂದ ನಮ್ಮ ಕಾರು ಅದರದ ಹತ್ರನೇ ಹೋಯಿತು. ಅಂದರೆ ಅದರ ಒಂದು ಮಣ್ಣು ಮಾಡಿದಂಥ ಜಾಗದ ಹತ್ರನೇ ಹೋಯಿತು. ಅಲ್ಲಿಂದ ಆಲ್ಮೋಸ್ಟ್ ನಾವು ಒಂದು 100 ಫೀಟ್ ಅಷ್ಟೇ ನಡೆದ್ವಿ. ಹಾಗೆ ಬಹಳಷ್ಟು ಜನಕ್ಕೆ ಈ ಪೂಜೆಗೆ ಬರಬೇಕು ಅನ್ನುವಂಥ ಆಸೆ ಇದೆ. ಬಹಳ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇರುವಂಥವ್ರು ನಮಗೆ ಕಮೆಂಟ್ ಮೂಲಕ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥವರಿಗೋಸ್ಕರ ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಶೋ ಅಂಡ್ ದಸ್ ಎಸ್ ಎಮ್ ಸಿ ವಿಜಯ್ ಕೌಸಲ್ಯ. ಹಾಗೆ ಇವತ್ತು ಕೌಸಲ್ಯ ಬಂದಿರುವಂಥ ಜಾಗ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಮೇಡಮ್ ಅರ್ಜುನ ನಿಧನದ ನಂತರ ಆ ಒಂದು ಸಮಾಧಿ ಅಥವಾ ಅದರ ಒಂದು ಅಂತ್ಯಕ್ರಿಯೆ ನಡೆದಂಥ ಜಾಗ ಯಾವ ರೀತಿ ಇತ್ತು ಅಂತ. ಎಸ್, ಅರ್ಜುನನನ್ನು ನಾವು ಕಳ್ಕೊಂಡು ಸರಿ ಸುಮಾರು 11 ದಿನ ಆಗಿದೆ. ಸೊ ಏನು 11 ದಿನದ ಒಂದು ಪೂಜಾ ಕೈಂಕರ್ಯಗಳನ್ನು ಅಂದರೆ ಕಾರ್ಯಗಳನ್ನು ಇವತ್ತು ನೆರವೇರಿಸಲಿದ್ದು ಅರ್ಜುನನ ಮಾವುತ ಮತ್ತು ಕಾವಡಿಗಳು ಮತ್ತು ಅವರ ಕುಟುಂಬಸ್ಥರು ಇವತ್ತು ಈ ಜಾಗಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಬಹಳಷ್ಟು ಜನಸಾಗರವೇ ಇವತ್ತು ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಜನಕ್ಕೆ ಗೊತ್ತಾಗಿದೆ ಈಗ ಆಲ್ರೆಡಿ ಇದು 11 ದಿನದ ಕಾರ್ಯ ಅಂತ. ಇಲ್ಲಿ ಸುತ್ತಮುತ್ತಲೂ ಇರುವಂತಹ ಪ್ರದೇಶದಲ್ಲಿ ಇರುವಂಥ ಜನರು ಕೂಡ ಇವತ್ತು ಈ ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಆಲ್ಮೋಸ್ಟ್ ನಿಮಗೆ ನಾನು ಕಳೆದ ಬಾರಿ ಕೂಡ ಹೇಳಿದೆ, ಆ್ಯಂಡ್ ಅದರ ಲೊಕೇಶನ್ ಕೂಡ ನಾವು ಅರ್ಜುನ ಅಂತ್ಯಕ್ರಿಯೆ ನಡೆದಂಥ ಒಂದು ವಿಡಿಯೋ ಏನಿತ್ತು ಅದರಲ್ಲಿ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿದ್ದೀನಿ. ಮುಂಬರುವ ದಿನದಲ್ಲಿ ಯಾರು ಬಂದು ಭೇಟಿ ಮಾಡಬೇಕು ಅಥವಾ ಇಲ್ಲಿ ಈ ಜಾಗನ ಭೇಟಿ ಮಾಡಬೇಕು ಅಂದರೆ ನೀವು ಬರ್ಬೋದು. ಹಾಗೆ ಶನಿವಾರ ಸಂತೆ ಮಾರ್ಗವಾಗಿ ನಾವು ಬಂದಾಗ ಮೇನ್ ರೋಡಿಂದ ಸರಿಸುಮಾರು ಆಲ್ಮೋಸ್ಟ್ ಇಟ್ಸ್ ಬೀನ್ ಲೈಕ್ 4-5 ಕಿಲೋಮೀಟರ್ಸ್ ಒಳಗಡೆ ಬರಬೇಕು. ಇಂಟೀರಿಯಲ್ ಇದೊಂದು ಕಾಡು. ಅವತ್ತು ಅರ್ಜುನನ ಏನು ನಿಧನದ ದಿನ ನಾವು ಬಂದಾಗ ಇಂಥದ್ದು ಯಾವುದೇ ಒಂದು ವಿಡಿಯೋನ ಮಾಡಿ ನಿಮಗೆ ಇದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಕೊಡಲಿಕ್ಕಾಗಲಿಲ್ಲ. ಬಿಕಾಸ್ ಮನಸ್ಸಿನಲ್ಲಿದ್ದಂಥ ಬಹಳಷ್ಟು ನೋವು ಆ ನೋವು ಇವತ್ತು ಕೂಡ ಇದೆ. ಆದರೆ ಅದರ ಹೊರತಾಗಿ ನಮ್ಮ ವಿಡಿಯೋನ ನೋಡುವಂಥ ಬಹಳಷ್ಟು ಜನರಿಗೆ ಇದರ ಒಂದು ಮಾಹಿತಿಯನ್ನು ನೀಡುವಂಥ ಉದ್ದೇಶದಿಂದ ಇವತ್ತು ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ನಾವು ಅರ್ಜುನನ ಅಂತ್ಯಕ್ರಿಯೆ ನಡೆದಂಥ ಒಂದು ಜಾಗಕ್ಕೆ ಭಾಳಷ್ಟು ಜನರು ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮಾವುತ ವಿನು ಅವರು ಹಾಗೆ ಅವರ ಕುಟುಂಬಸ್ಥರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಇಲ್ಲಿರುವಂಥ ಜನರು ಕೂಡ ಅಷ್ಟೇ, ಅದರದ್ದೊಂದು ಪೂಜೆಗಳಿಗೆ ಬೇಕಾದಂಥ ಒಂದು ಪೂಜಾ ಸಾಮಾನುಗಳನ್ನು ಇಲ್ಲಿ ಅಕ್ಕಪಕ್ಕದ ಊರಿಂದ ಬಂದಿರುವಂಥವ್ರು. ಆ್ಯಂಡ್ ಇದನ್ನು ನೋಡಿದಾಗ ಅರ್ಜುನನ ಮೇಲಿರುವಂಥ ಒಂದು ಪ್ರೀತಿ, ಗೌರವ, ಭಕ್ತಿ ಎಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ಏನು ಅರ್ಜುನ ಮೈಸೂರಿನ ಅಂಬಾರಿಯನ್ನು ಹೊರ್ತಾ ಇದ್ದ. ಸೊ ಇದು ಮೈಸೂರಿನ ಜನಕ್ಕೆ ಮಾತ್ರ ಅಲ್ಲ, ಕರ್ನಾಟಕದ ಜನತೆಗೆ ಅರ್ಜುನನ ಮೇಲೆ ಇರುವಂಥ ಪ್ರೀತಿಯನ್ನು ಇವತ್ತು ವ್ಯಕ್ತಪಡಿಸೋದಕ್ಕೆ ಬಹಳಷ್ಟು ಜನ ಈ ಒಂದು ಜಾಗಕ್ಕೆ ಬಂದು ನಮಸ್ಕಾರವನ್ನು ಮಾಡ್ತಾ ಇರೋದನ್ನು ನೋಡ್ಬೋದು. ಸೊ ಇದು ಆ ಒಂದು ಜಾಗ. ಬನ್ನಿ, ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಇದೇ ಜಾಗದಲ್ಲಿ ಅರ್ಜುನನ ಒಂದು ಕಾಡಾನೆ ಅಟ್ಯಾಕ್ ಮಾಡಿದ್ದು. ಹಾಗೆ ಈಗ ಈ ಪ್ರದೇಶವನ್ನು ಜನರು ಓಡಾಡ್ತಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಬಟ್ ಇದು ಅದಕ್ಕೂ ಮುಂಚೆ ಇಟ್ ಇಸ್ ಕಂಪ್ಲೀಟ್ಲಿ ಅ ಇಂಟೀರಿಯಲ್ ಫಾರೆಸ್ಟ್ ಏರಿಯಾ. ಅಂದರೆ ಒಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಸುತ್ತ ಹೇಗಿತ್ತು, ಅದೇ ಥರ ಈ ಜಾಗನೂ ಕೂಡ ಇತ್ತು. ಬಹುಶಃ ಅರ್ಜುನಂಗೆ ಹಾಗಾಗೆ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ವೇನೋ ಆ ಕಾಡಾನೆ ದಾಳಿ ಮಾಡಲಿಕ್ಕೆ ಬಂದಾಗ. ಸೊ ಅದು ಕೊನೆಯದಾಗಿ ಅದು ಹೊಡ್ಕೊಂಡು ಬಂದು ಬಿದ್ದಂಥ ಜಾಗ ಇದು. ನಾವು ಅಂತ್ಯಕ್ರಿಯೆ ನಡೆದಂಥ ಒಂದು ಸಂದರ್ಭದಲ್ಲಿ ಇದ್ದಂಥ ಜಾಗ ಏನಿದೆ ಇದೇ ಜಾಗದಲ್ಲಿ ಅರ್ಜುನನ ಮಲಗಿಸಿದ್ರು. ಅದ ಬಳಿಕ ಇಲ್ಲೇ ಅದರದ್ದು ಒಂದು ಏನೋ ಸಮಾಧಿಯನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಹಳ್ಳವನ್ನು ತೋಡಿ ಇಲ್ಲಿ ಹಾಕಿರುವಂಥದ್ದು. ಈಗ ಆಲ್ರೆಡಿ ಅದಕ್ಕೆ ಒಂದು ತುಳಸಿ ಕಟ್ಟೆಯನ್ನು ಇಟ್ಟು ಅರ್ಜುನನ ಫೋಟೋವನ್ನು ಇಟ್ಟು ಪ್ರೀತಿಯಿಂದ ಬಂದಂಥ ಎಲ್ಲ ಅರ್ಜುನನ ಒಂದು ಅಭಿಮಾನಿಗಳು ಅಂತ ಹೇಳ್ಬೋದು ಅಥವಾ ಅರ್ಜುನನ ಒಂದು ಏನು ಪೂಜಿಸುವಂಥ ಒಂದು ಕ್ರಿಯೆಯ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಬಹಳಷ್ಟು ಜನರು ಬಂದು ಅವರ ಪ್ರೀತಿಯನ್ನು, ಅವರ ಗೌರವವನ್ನು, ಹಾಗೆ ಅವರ ಪೂಜೆಯನ್ನು ಇವತ್ತು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅರ್ಜುನನ ಫೋಟೋ ಕೂಡ ಇದೆ. ಏನು ಅರ್ಜುನನ ನಾವು ಕಡೆಯದಾಗಿ ಅವನು ಅಲೈವ್ ಆಗಿದ್ದಾಗಲೂ ಇದೇ ಜಾಗದಲ್ಲಿದ್ದ, ಅವನ ಜೀವ ಬಿಟ್ಟಾಗಲೂ ಇದೇ ಜಾಗದಲ್ಲಿದ್ದ, ಆ್ಯಂಡ್ ಫೈನಲಿ ಮಣ್ಣಲ್ಲಿ ಮಣ್ಣಾದಾಗಲೂ ಇದೇ ಜಾಗದಲ್ಲಿದ್ದಾನೆ.
ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಚೈತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಹಾಸನ. ಹಿಂಗೆ ಬಂಗ ಹಿಂಗೆ ಬರ ಹಿಂಗೆ ಬರ ಬಂದ ಲೇಟ್ ಆಯ್ತದ ಇಕಡೆ ಬನ್ನಿ ಅಮ್ಮ ಅಣ್ಣ ಇಕಡೆ ಬನ್ನಿ ಸರ್ 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 ಎದ್ದವಾ ಮಣ್ಣು ಮಾಡಿದ ಎದ್ದ ಸ್ವಾಮಿ ಸಿದ್ಧಾರ್ಥ ಗೌತಮ ಸಿದ್ದು ಸ್ವಲ್ಪ ಸ್ವಲ್ಪ ಸರ್ ಅಪ್ಪ
ಸ್ವಲ್ಪ ಹಿಂದೆ ಹಿಂದೆ ಹೇಳ್ತೀನಿ ಬಿಡಿ ಅಣ್ಣ, ನೀವು ಗಂಧ ಕಡಿ ಬಿಡಿ ಅಣ್ಣ. ಪೂಜೆ ಮಾಡಪ್ಪ ಜಾತಿ ಎಷ್ಟು ಚೆನ್ನಾಗಿ ಹೊಡೆದು ಹೊಡೆಸಿದ್ವಿ ಅದನ್ನ, ಅದು ಯಾವ ಲೆಕ್ಕಕ್ಕಿಲ್ಲ ಕಣ ನಿನಗೆ. ಅಪ್ಪ ಕೈ ಹೇಳ್ಸಪ್ಪ 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 ಅಯ್ಯೋ ನೀರೋ ಮಾಡ್ತಾನೆ ಸಮಾಧಾನ ಬರ್ಲಿ ಇರು ಪೂಜೆ ಆದ್ಮೇಲೆ ಆಚರ್ತಾನೆ. ಬಸ್ 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 ಅವ್ರ ಮುಗಿದೆ ಇರ್ರಿ ಬಸ್. ಕೊಡಪ್ಪ ಬೆಲ್ಲ ಕೊಡಪ್ಪ ಬೆಲ್ಲ ಕೊಡ ಬೆಲ್ಲ ಕೊಡ ಯಾವ ಬೆಲ್ಲ ಕೊಡ ಕರಿ ಅವ್ರನ್ನ ಡ್ಯಾಡಿ ಆನೆ ಮೇಲೆ ಕೂರ್ತೀನಿ ಡ್ಯಾಡಿ ಆನೆ ಮೇಲೆ ಕೂರ್ತೀನಿ ಕೂರ್ರ ಈಗ ಈಗ ಕೂರಿ ಆನೆ ಮೇಲೆ ಕೂರ್ರ ಆನೆ ಗೌತಮ ಕರಿಗ ಗೌತಮನ ಕರಿ ಗೌತಮ ಬಾರ ಆನೆ ಮೇಲೆ ಕೂರ್ಬಾರ ಬಾ ಆನೆ ಮೇಲೆ ಕೂರ್ಬಾರಿ ಬಿಡಿ ಅದು ಇಲ್ಲ ಹೇಳಿಗ ಅತ್ತ ಬೇಡ ತಾನೆ ನಿಂಗ ನಾವು ಓಡಬಿಟ್ಟು ನೀ ಕಣ್ಣೊಳಗ ಹೇಳ್ಬೇಕ ನಾನು ಹುಡುಕ್ಬೇಕಾಯ್ತ ನೀನ್ ಇಲ್ಲಾದಂತ ಸಾವು ನೋವಿಗೆ ಬಹುಶಃ ಅಂತ್ಯನೇ ಇಲ್ಲ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇವತ್ತು ನೋವು. ಇದು ಒಂದು ದೇವರಿಗೆ ಸಲ್ಲಿಸಿದಂಥ ಪೂಜೆ, ಹಾಗೆ ಬಹಳಷ್ಟು ಜನ ಇವತ್ತು ಇಲ್ಲಿ ಸೇರಿ ಪೂಜೆಗೆ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಕೂಡ ಇವತ್ತು ಬಂದು ಈ ಪೂಜೆಯನ್ನು ಸಲ್ಲಿಸಿ ತನಗೆ ಇಷ್ಟವಾದಂಥ ಒಂದು ತಿಂಡಿ ತಿಂಡಿಗಳನ್ನು, ಹಾಗೆ ಆನೆಗಳಿಗೆ ಆ ಕೊಸರೆಯನ್ನು ಮಾಡ್ತಾ ಇದ್ದಿದ್ದು ಅದನ್ನು ಕೂಡ ತುಂಬ ಪ್ರೀತಿಯಿಂದ ಮನೆಯಿಂದ ಮಾಡ್ಕೊಂಡು ಬಂದು ಅದಕ್ಕೆ ಇಲ್ಲಿ ತಲುಪಿಸಿದ್ದಾರೆ. ಹಾಗೆ ನಮ್ಮ ಅರ್ಜುನನಿಗೆ ಇಷ್ಟವಾಗುವಂತೆ ಬೆಲ್ಲದಚ್ಚು ಕಬ್ಬು ತಿಂಡಿ ತಿನಿಸುಗಳು ಎಲ್ಲವನ್ನು ಇವತ್ತು ಇಲ್ಲಿ ಸಲ್ಲಿಸೋದ್ರ ಮುಖೇನ. ಆ್ಯಕ್ಚುಲಿ ಅರ್ಜುನ ಸತ್ತಿದ್ದು ಇವತ್ತಿನ ಲೆಕ್ಕದಲ್ಲಿ 12ನೇ ದಿನ ಆದರೂ ಕೂಡ ಅವನನ್ನು ಮಣ್ಣು ಮಾಡಿದಂಥ ದಿನದ ಲೆಕ್ಕದಲ್ಲಿ ಇವತ್ತು 11ನೇ ದಿನದ ಪೂಜೆ ನೆರವೇರಿದೆ. ಹಾಗೆ ವಿನೂ ಅಲ್ಲ, ಅವರ ಇಡೀ ಕುಟುಂಬಕ್ಕೆ ಈ ನೋವನ್ನು ಅಬರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ.
ಕಾವ್ಯವರೇ ಬನ್ನಿ. ಸ್ವಲ್ಪ ಕೊಡಿ.